ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಮತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು ಬೆಂಗಳೂರಿಗೆ ಏನೋ ಬರ್ತೀವಿ ಬೆಂಗಳೂರಿಗೆ ಬರೋ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಕಲ್ಚರ್ ಎಲ್ಲದನ್ನೂ ಚೇಂಜ್ ಮಾಡ್ಕೊಂಡು ಬರ್ತೀವಿ ಮತ್ತೆ ಚೇಂಜ್ ಮಾಡ್ಕೊಂಡು ಬರೋದ್ರ ಜೊತೆಗೇನೆ ನಾವು ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಯಾವ ತರ ಇದ್ವಿ ಅನ್ನೋದನ್ನ ಎಲ್ಲ ಮರ್ತೋಗ್ಬಿಟ್ಟು ಪೂರ್ತಿ ಮರ್ತೋಗ್ಬಿಟ್ಟು ನಮ್ಮ ಸಿಟಿ ಲೈಫ್ ಏನಿದೆ ರೋಬೋಟಿಕ್ ಜೀವನ ಆ ಜೀವನಕ್ಕಂತೂ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಬೆಳಗ್ಗೆ ಏಳು ನಾಷ್ಟ ಮಾಡ್ಕೋ ಸ್ನಾನ ಮಾಡ್ಕೋ 9 ಗಂಟೆಗೆ ಹೋಗು ಕೆಲಸಕ್ಕೆ ಮತ್ತೆ ರಾತ್ರಿ 6 ಗಂಟೆಗೆ ಬಾ ಮತ್ತೆ ರಿಪೀಟ್ ನಾಳೆ ರಿಪೀಟ್ ನಾಡ್ದು ರಿಪೀಟ್ ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ ಮತ್ತೆ ನಮ್ಮ ಹಳ್ಳಿಲಿ ಆ ಥರ ಅಲ್ಲ ಹಳ್ಳಿಯಲ್ಲಿ ಏನಂದರೆ ನೀನು ಬೆಳಗ್ಗೆ ಎದ್ದೋಳು ನಾಷ್ಟ ಮಾಡು ಮತ್ತೆ ತೋಟದ ಕಡೆ ಹೋಗ್ತೀಯಾ ಗದ್ದೆ ಕಡೆ ಹೋಗ್ತೀಯಾ ಫುಲ್ ಎಂಜಾಯ್ ಮಾಡ್ತೀಯಾ ಆ ಥರ ಇರುತ್ತೆ ಹಳ್ಳಿ ಜೀವನ ಸಿಟಿಗೆ ಬಂದು ಎಲ್ಲ ನಾವು ಮರ್ತೋಗ್ಬಿಡ್ತೀವಿ ಮಕ್ಕಳಂತೂ ಯಪ್ಪ ಮಕ್ಕಳಂತೂ ಅವರು ಹೊರಗೇನೆ ಹೋಗಲ್ಲ ಅವ್ರಿಗೆ ಟ್ಯಾಬು ಫೋನ್ ಅಂತೂ ಕೊಟ್ಬಿಟ್ರೆ ಮನೇಲೇ ಇದ್ಬಿಡ್ತಾರೆ ಆಟಾಡ್ಕೊಂಡು ಅಂತ ನಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ ನಾವು ನೋಡಬೇಕು ಮತ್ತು ಇನ್ನೊಂದ್ಸತಿ ಅನುಭವಿಸೋಕ್ಕೇನೋ ಆಗಲ್ಲ ಇನ್ನೊಂದ್ಸತಿ ನಾವು ನೋಡಿಕೊಂಡು ಇನ್ನೊಂದ್ಸತಿ ನೆನಪು ಮಾಡ್ಕೊಬೇಕು ಅಂದರೆ ಈ ಪ್ಲೇಸಿಗಂತೂ ಬರಬೇಕು ನಾನಿವಾಗ ಹೋಗ್ತಿರೋದು ರಂಗೋಲಿ ಗಾರ್ಡನು ಇಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗಿ ನಮ್ಮ ಬಾಲ್ಯನ ಇನ್ನೊಂದ್ಸತಿ ನೋಡ್ಕೊಳ್ಳೋಣ ಇನ್ನೊಂದ್ಸತಿ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಬನ್ನಿ ಹೋಗೋಣ ನೀವೇನಾದರೂ ರಂಗೋಲಿ ಗಾರ್ಡನ್ಸ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದರೆ ನಿಮ್ಮ ಮನೆ ಹತ್ರ ಇರುವ ಮೆಟ್ರೋ ಸ್ಟೇಷನ್ನ ಹತ್ಕೊಂಡು ಅಥವಾ ಬಸ್ಗಳನ್ನ ಹತ್ಕೊಂಡು ಮೆಜೆಸ್ಟಿಕ್ಗೆ ಬಂದು ಅಲ್ಲಿಂದ ಬ್ಯಾಟ್ರಾಯನ್ಪುರ ಬಸ್ನ ಹತ್ಕೊಂಡು ಬ್ಯಾಟ್ರಾಯನ್ಪುರದಲ್ಲಿ ಇಳಿದು ಅಲ್ಲಿಂದ 2.5 ಕಿಲೋಮೀಟರ್ ನಡಿಬೇಕಾಗುತ್ತೆ ಅಥವಾ ಆಟೋದಲ್ಲೂ ಹೋಗ್ಬೋದು ಆಟೋದವರು ನಿಮಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಮೊದಲಿಗೆನೆ ಬರ್ತಾ ನಾವು ನಮ್ಗೆ ಈ ಥರ ಒಂದು ಗೇಟ್ ಸಿಗುತ್ತೆ ಈ ಗೇಟಲ್ಲಿ ಎಂಟ್ರೆನ್ಸ್ ಇರಲ್ಲ ಪಾರ್ಕಿಂಗ್ ನೋಡಿ ಆ ಕಡೆ ಪಾರ್ಕಿಂಗ್ ಇರುತ್ತೆ ಮತ್ತು ಇಲ್ಲಿ ನಮ್ಮ ಕರಗ ನಮ್ಮ ಹೆಮ್ಮೆ ಕರಗ ನಮ್ಮ ಕರಗದ ಒಂದು ಪ್ರತಿಮೆಯನ್ನು ಮಾಡಿಕ್ಕಿದ್ದಾರೆ ಕರಗ ಬರೋ ಒಂದು ಪ್ರತಿಮೆ ಮತ್ತು ಈ ಕಡೆ ಇತ್ತೀಚಿಗೆ ಅಂತೂ ತುಂಬಾ ವೈರಲ್ ಆಗ್ತಿದೆ ಈ ಫಿಲಮ್ ಅಂತೂ ಕಾಂತಾರ ಫಿಲಮ್ನ ಪಂಜುರ್ಲಿ ದೈವದ ಒಂದು ಪ್ರತಿಮೆ ಅಂತೂ ಮಾಡಿಕ್ಕಿದ್ದಾರೆ ಏನಾದರೂ ಕಾಂತಾರ ಮೂವಿ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಥಿಯೇಟ್ರಲ್ಲಿ ನೋಡ್ಕೊ ಬನ್ನಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಂಗಳೂರಿನ ಸಂಸ್ಕೃತಿ ಮಾತ್ರ ಎದ್ದು ಕಾಣಿಸೋ ರೀತಿ ಫಿಲಮ್ ಮಾಡಿ ಋಷಿ ಬಣ್ಣ ಮಾತ್ರ ಸಖತ್ತಾಗಿ ಮಾಡಿದರೆ ನೀವು ನೋಡಲೇಬೇಕಾದ ಫಿಲಮು ಮಾತ್ರ ಈ ಕಡೆ ಒಂದು ಪ್ರತಿಮೆ ಮಾಡಿಕ್ಕಿದ್ದಾರೆ ಪಂಜುರ್ಲಿ ದೈವದ ಪ್ರತಿಮೆ ಈ ಕಡೆ ಬಂದರೆ ನಮ್ಮ ಕರಗದ ಪ್ರತಿಮೆ ಮಾಡಿಕ್ಕಿದ್ದಾರೆ ಈ ಕಡೆ ಇನ್ನೊಂದು ಪಂಜುರ್ಲಿ ದೈವದ ಪ್ರತಿಮೆ ಮಾಡಿಕ್ಕಿದ್ದಾರೆ ಇಲ್ಲಿಂದ ಎಂಟ್ರೆನ್ಸ್ ಇರುತ್ತೆ ನಿಮ್ಮ ಓನ್ ವೆಹಿಕಲ್ಗಳಿಗೂ ಇಲ್ಲಿಂದನೇ ಎಂಟ್ರೆನ್ಸು ಮತ್ತು ಇಲ್ಲೇ ಪಾರ್ಕಿಂಗ್ ಇರುತ್ತೆ ಟಿಕೆಟ್ ಕೌಂಟ್ರು ಇಲ್ಲೇ ಇರುತ್ತೆ ಮತ್ತು ಹಾಗಾದರೆ ತಡ ಮಾಡೋದು ಯಾಕೆ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ ಹಾಗಾದರೆ ಬನ್ನಿ ಒಳಗೆ ಹೋಗೋಣ ಟಿಕೆಟ್ ಕೌಂಟ್ರು ಮೇಡಮ್ ಎಷ್ಟು ಒಂದು ದರ್ಶನ್ ನನಗೆ ಟಿಕೆಟ್ ಸಿಕ್ಕಿದೆ ಟಿಕೆಟ್ ಕಾಸ್ಟ್ ಬಂದು ಒಬ್ಬರಿಗೆ 200 ರೂಪಾಯಿ ಅದು ಇವತ್ತು ದೀಪಾವಳಿ ಇರೋದ್ರಿಂದ 200 ರೂಪಾಯಿ ಮತ್ತು ಮಾಮೂಲಿ ಡೇಸಲ್ಲಿ ನೀವೇನಾದರೂ ಬಂದರೆ 150 ರೂಪಾಯಿಗೆಲ್ಲ ಇಲ್ಲಿ ಇರುತ್ತೆ ಥ್ಯಾಂಕ್ ಯು ಮ್ಯಾಮ್ ವೆಲ್ಕಮ್ ಈ ಥರ ಒಂದು ಬ್ಯಾಂಡ್ ಹಾಕ್ತಾರೆ ಬಂದಿದ ತಕ್ಷಣವೇ ನಿಮಗೆ ಮತ್ತು ಇಲ್ಲಂತೂ ತುಂಬಾ ಪೀಸ್ಫುಲ್ ಆಗಿದೆ ಜಾಗ ಮಾತ್ರ ಸಖತ್ತಾಗಿದೆ ಫಸ್ಟ್ ಎಂಟ್ರೆನ್ಸಲ್ಲಿನೇ 4-5 ಜನ ಕುತ್ಕೊಂಡು ಚೌಕಾಬಾರ ಆಡ್ತಿರ್ತಾರೆ ಅದು ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗೇ ಇದೆ ಇವ್ರನ್ನ ಬುಡ್ಬುಡಕ್ಕೆ ಅವರು ಅಂತಾರೆ ಊರ ಕಡೆ ಎಲ್ಲ ಬರ್ತಿದ್ರು ನಮ್ಮೂರ ಕಡೆ ಒಂದೇ ಸತಿ ಬಂದಿರೋದು ಬೇರೆ ಊರ ಕಡೆಗಳೆಲ್ಲ ತುಂಬ ಜನ ಬರ್ತಾರೆ ಮತ್ತು ಅಲ್ಲಿ ಒಬ್ಬರು
ಹೆಂಗ್ಸ್ ಹೆಂಗಿರ್ತಾರೆ, ಒಂದು ಹಳ್ಳಿಯಲ್ಲಿ ಒಬ್ರು ಹೆಂಗ್ಸ್ ಹೆಂಗಿರ್ತಾರೆ ಅಂತ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಮತ್ತೆ ತಾತಾ ನೀವೇನಿಲ್ಲಿ ತಾತಾ? ಸಾತ್ ನೋಡಿದ್ರೆ ನೋಡ್ದಂಗೆ ಅನ್ನಿಸ್ತೈತೆ. ಇವಾಗೇನು ಮಿಲ್ಗಳಿಗೆ ಹೊಂಟೋಗ್ಬಿಡ್ತಿದ್ವಿ, ಅವಾಗೆಲ್ಲ ಮಿಲ್ ಏನು ಇರಲಿಲ್ಲ. ಆ ಥರ ಹೊರಳ್ಕಲ್ಲಿದೆ ಅಲ್ಲ, ಆ ಥರ ಹೊರಳ್ಗಲ್ಲು ಹೊರಳ್ಗಲ್ಲಲ್ಲಿ ಪುಡಿ ಮಾಡ್ತಿದ್ರು, ರಾಗಿ ಹಿಟ್ಟು ಮತ್ತು ಖಾರದ ಪುಡಿ ಆ ಥರ ಎಲ್ಲ ಪುಡಿ ಮಾಡ್ತಿದ್ರು. ಇವಾಗಂತೂ ಅದು ಕಣ್ಣಿಗೆ ಕಾಣಿಸಲ್ಲ ಗುರು. ಇದೇ ನಾನು ನಮ್ಮೂರಲ್ಲಿ ಬಿಟ್ಟರೆ ಇವಾಗಲೇ ನೋಡಿದ್ದು ಗುರು ನಾನು ಆ ಥರ. ನನಗಂತೂ ಇಲ್ಲೊಂದು ಒಬ್ರು ಆಟ ಆಡ್ತಿದ್ದಾರೆ, ಇವ್ರು ನೋಡಿದ್ರೆ ನಿಜವಾಗ್ಲೂ ನಾನು ನನ್ನ ಬಾಲ್ಯನೇ ನೆನಪಾಗ್ತಿದೆ. ಇದು ಗ್ರಾಮೀಣ ನಾಟಿ ವೈದ್ಯರ ಮನೆ ಆಗಿರುತ್ತೆ. ಗ್ರಾಮೀಣದಲ್ಲಿ ಯಾವ ಥರ ಇರುತ್ತೆ ಅಂತ ಇಲ್ಲೇ ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲೇ ಬರೆದಿರ್ತಾರೆ. ಮತ್ತೆ ಇದು ಬಂದು ರೇಷನ್ ಅಂಗಡಿ. ಈ ಕಾಲದಲ್ಲಂತೂ ಎಲ್ಲೂ ಸಿಗಲ್ಲ ಗುರು, ಏನಿದ್ರು ಆ ಕಾಲದಲ್ಲೇ. ಮತ್ತು ಈ ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಈ ಥರ ಒಂದು ರೇಷನ್ ಅಂಗಡಿ ಕಾಣಿಸೋದು ಇಲ್ಲಿ. ಮತ್ತು ಬೆಂಗಳೂರಲ್ಲಿ ನೀನು ಎಷ್ಟೇ ಹುಡ್ಕೋ ಗುರು, ಒಂದು ಅಂಗಡಿನೂ ಸಿಗಲ್ಲ ಗುರು ಇಲ್ಲಿ ಈ ಥರ ಅಂಗಡಿಗಳು. ಮತ್ತು ಮುಂದೆ ಬಂದರೆ ಇಲ್ಲೊಂದು ಟೈಲರ್ ಶಾಪ್ ಇದೆ, ಮತ್ತು ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ. ಮತ್ತೆ ಇಲ್ಲೊಬ್ರು ಚಡ್ಡಿ ಹಾಕೊಂಡು ತಾತ ಕೂತ್ಕೊಬಿಟ್ಟಿದ್ದಾರೆ. ಕೆಲಸ ಇರುತ್ತೆ, ಗದ್ದೆ ಕಡೆ ಹೊಲ ಕಡೆ ಹೋಗ್ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಮತ್ತೆ ನಮ್ಮ ಇದು ಏನು ಬೆಳೆಗಳನ್ನ ನೋಡ್ಕೊತಾ ಇರೋದು ಅಷ್ಟೇ ಕೆಲಸ ಇರುತ್ತೆ. ಮತ್ತೆ ಪರಸ್ಪರ ಒಬ್ರನ್ನೊಬ್ರನ್ನ ಮಾತಾಡ್ಕೊಂಡು ಮತ್ತೆ ಹೊಂದ್ಕೊಂತಿದ್ದು ತುಂಬ ಜಾಸ್ತಿ ಇರ್ತಿತ್ತು ನಮ್ಮ ಹಳ್ಳಿಗಳಲ್ಲಿ. ಇವಾಗಂತೂ ಪಕ್ಕದಲ್ಲಿ ಕೂತಿರೋರನ್ನು ಮಾತಾಡ್ಸಲ್ಲ ಗುರು, ಅದು ಮೆಟ್ರೋಗೆ ಹೋಗ್ಬಿಟ್ರೆ ಅಂತೂ ಅವ್ರನ್ನ ಟಚು ಮಾಡಲ್ಲ, ಮಧ್ಯದಲ್ಲಿ ಬ್ಯಾಗ್ ಇಕ್ತೀವಿ ಅಂತ ಕಾಲ ಬಂತು ಗುರು. ಗುರು ಇದಲ್ವಾ ಮನೆ ಅಂದರೆ, ಯಪ್ಪ ಎಷ್ಟು ಚೆನ್ನಾಗಿದೆ ಗುರು. ನಿಜವಾಗ್ಲೂ ಊರುಗಳಲ್ಲಿ ಮಾತ್ರ ಈ ಥರ ಇರುತ್ತೆ, ಕೆಲವೊಂದು ಊರುಗಳಲ್ಲಿ ಮಾತ್ರ ಈ ಥರ. ಇನ್ನು ಕೆಲವು ಊರುಗಳೆಲ್ಲ ಸಿಟಿಗಳೇ ಆಗಿಬಿಟ್ಟಿದೆ. ಇಲ್ಲಿಗೆ ಬಂದರೆ ಸಿಟಿ ಒಳಗೆ ಒಂದು ಊರನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದಂತೂ ತುಂಬ ಚೆನ್ನಾಗಿ ತಲೆ ಉಪಯೋಗಿಸಿದರೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ನೀವಂತೂ ಇಲ್ಲಿಗೆ ಬರಲೇಬೇಕು, ನಿಮ್ಮ ಏನಾದರೂ ನಿಮ್ಮ ಚಿಕ್ಕ ವಯಸ್ಸಿನ ಬಾಲ್ಯನ ಇನ್ನೊಂದು ಸತಿ ಸವಿಬೇಕಂದ್ರೆ ಇಲ್ಲಿಗೆ ಬರಬೇಕು, ನಿಮ್ಮ ಮಕ್ಕಳಿಗೆ ಹೇಳಬೇಕು. ನೀವು ನಾನು ಈ ಥರ ಮಾಡ್ತಿದ್ದೆ, ನೀನು ಏನು ಮಾಡ್ತಿದ್ಯಾ ಇವಾಗ ಮನೇಲಿ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತೀಯಾ, ಫೋನ್ ನೋಡ್ತೀಯಾ, ಆಚೆಗೆ ಹೋಗಲ್ಲ, ಆಟಾಡಲ್ಲ, ನಾವು ಹಿಂಗೆಲ್ಲ ಮಾಡ್ತಿದ್ವಿ ಅಂತ ತೋರ್ಸೋಕ್ಕಾದರೂ ನೀವು ಬರಲೇಬೇಕು ಗುರು. ಇಲ್ಲಿ ಮನೆ ಎಷ್ಟೊಂದು ಕಳಕಳೆಯಾಗಿದೆ ಅಂದರೆ ಆ ಗಂಡ ಹೆಂಡತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಗ್ತವ್ರೆ. ಇದು ಬಂದು ನಮ್ಮ ಮುಂದೆ ಒಂದು ದನದ ಕೊಟ್ಟಿಗೆ ಇದೆ, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಗೂ ಒಂದು ಹಳ್ಳಿಗಳಲ್ಲಾದರೆ ಮನೆಗೂ ಒಂದು ದನದ ಕೊಟ್ಟಿಗೆ ಇರ್ತಿತ್ತು. ಇಲ್ಲಿ ಒಂದು ಮನೆ ಒಳಗೆ ಎಂಟ್ರೆನ್ಸ್ ಇದೆ, ಹಾಗಾದರೆ ಮನೆ ಒಳಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಇದು ಗೌಡ್ರ ಮನೆ, ಇದು ಬಂದು ಗೌಡ್ರ ಮನೆ ನೋಡ್ತಾ ಇರ್ಬೋದು. ಅಲ್ಲಿ ಕುಳಿತಿದ್ದಾರೆ ಗೌಡ್ರು, ಅದ್ರ ಪಕ್ಕ ಒಂದು ಅವ್ರ ಪಕ್ಕ ಒಂದು ನಾಯಿ ಹಿಡ್ಕೊಂಡಿದ್ದಾರೆ, ಒಂದು ಬಂದೂಕ್ ಹಿಡ್ಕೊಂಡಿದ್ದಾರೆ ಬೇಟೆಗೆ ಹೋಗೋಕ್ಕೆ ಅಂತ. ಮನೆ ಒಳಗೆ ಒಂದು ದನದ ಕೊಟ್ಟಿಗೆ. ಇದು ಮಕ್ಕಳನ್ನ ತೊಟ್ಲಲ್ಲಿ ಹಾಕೋದು. ಮತ್ತೆ ಅಲ್ಲೊಬ್ರು ಇದ್ದಾರೆ ನೋಡಿ, ಮೊಸರಿಂದ ಮಜ್ಜಿಗೆ ಮಾಡ್ತಾರೆ ಮತ್ತೆ ಬೆಣ್ಣೆನೂ ಮಾಡ್ತಾರೆ. ಇವಾಗ ಬಿಡಿ, ರೆಡಿಮೇಡ್ ಬೆಣ್ಣೆಗಳು ಬೇಜಾನ್ ಸಿಕ್ಬಿಡುತ್ತೆ, ಅವೆಲ್ಲ ಮರ್ತೇ ಹೋಯ್ತು ಬಿಡಿ ಅನ್ಕೊಳ್ಳಿ. ಇಲ್ಲೊಂದು ಪಾಪು ಅಳತೈತೆ. ಇಲ್ಲೇ ಟಾಯ್ಲೆಟ್ ರೂಮ್ಸು ಇದೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಮತ್ತು ನನ್ನ ಹಿಂದ್ಗಡೆ ಆ ಚಕ್ರದ ಆಟ ಆಡ್ತಾಯಿದ್ದಾರೆ. ನಾನು ನಿಜವಾಗ್ಲು ಆ ಚಕ್ರದ ಆಟ ಬಂಡಿ ಆಟ ಎಲ್ಲ ನೋಡ್ತಿದ್ರೆ ದೇವರಾಣೆಗಳು ನನ್ನ ಬಾಲ್ಯದ ನೆನಪು ಬರ್ತಿದೆ. ಯಾಕಂದರೆ ನಾನು ಆ ಥರ ಎಲ್ಲ ಆಡೋ ಒಂದು ಹಳ್ಳಿ ಕಟ್ಟೆ ಯಾವ ಥರ ಕಟ್ಟಿದ್ದಾರೆ ಅಂತ, ಎಲ್ಲ ಸಭೆಗೆ ಹೆಂಗೆ ಸೇರ್ತಿದ್ರು ಹೆಂಗೆ ಮಾತಾಡ್ತಿದ್ರು ಅನ್ನೋದನ್ನು ಸಖತ್ತಾಗಿ ಮಾಡಿದ್ದಾರೆ. ಮಾತ್ರ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ಹಳ್ಳಿಯ ಮಹಿಳೆ ಬಂದ್ಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ತಿರೋದು ಯಾವ ಥರ ಅಂತ. ಪ್ರತಿ ಒಂದು ಮನೆಗೂ ಒಂದು ದನದ ಕೊಟ್ಟಿಗೆ ಇರ್ತಿತ್ತು, ಇವಾಗ ಯಾರ ಮನೇಲೂ ಇಲ್ಲ ಅಂದ್ಕೊಳ್ಳಿ. ಹಳ್ಳಿಗಳೆಲ್ಲ ಹೋಗಿ ಸಿಟಿಗಳಾಗ್ತಿದೆ. ಇಲ್ಲೂ ಒಂದು ಕರುನ ಇಕ್ಕೊಂಡಿದ್ದಾರೆ, ಕರು ಆದರೂ ಐತೆ ನೋಡಿ ಒಳ್ಕಲ್ಲಲ್ಲಿ. ಇಲ್ಲೊಂದು ಮನೆ ಒಳಗೆ ಒಂದು ಕೊಟ್ಟಿಗೆ, ದೇವ್ರ ಫೋಟೋಗಳು ಇಕ್ಕಿದ್ದಾರೆ ಇಲ್ಲಿ ಮನೆಯಲ್ಲಿ.
ತುಂಬ ರೇರು ಗುರು, ನಮ್ಮ ಊರುಗಳಲ್ಲಿ ನೋಡೋಂಗಾದ್ರೆ ತುಂಬಾ ರೇರು ದೇವ್ರ ಫೋಟೋಗಳು ಇಕ್ಕಿರೋದು. ಅದು ಹಳೆ ಕಾಲದ ಫೋಟೋಗಳು. ಈ ಕಾಲದ್ದು ಅಂದರೆ ಮನೆಯೆಲ್ಲ ಒಡೆದಾಕ್ಬಿಟ್ಟು ಡ್ಯೂಪ್ಲೆಕ್ಸ್ ಮನೆಯೆಲ್ಲ ಕಟ್ಟಿರ್ತಾರಲ್ಲ, ಎಲ್ಲ ಡಿಸೈನ್ ಆಗಿರೋ ಫೋಟೋಗಳು ಇಕ್ಕಿರ್ತಾರೆ. ಆ ಥರ ಹಳೆ ಕಾಲದ ಒಂದು ಫೋಟೋಗಳೇನಿದೆ ಅದಂತೂ ತುಂಬ ರೇರ್. ಅಂದರೆ ಮನೆಗೊಂದು ಕಾರು ಬೈಕು ಹೆಂಗಿದೆಯೋ, ಬಿಟ್ಬಿಡಿ ಕಾರ್ನ ಬಿಟ್ಬಿಡಿ, ಒಂದು ಸ್ಕೂಟಿ ಹೆಂಗಿದೆಯೋ ಹಂಗೆ ಒಂದು ಮನೆಯಲ್ಲಿ, ಹಳ್ಳಿಗಳಲ್ಲಿ ಒಂದು ಮನೆಯಲ್ಲಿ ಒಂದು ಎತ್ತಿನ ಗಾಡಿ ಅಂತೂ ಇರ್ತಿತ್ತು. ಹಳ್ಳಿಗಳಲ್ಲಿ ಚಿಕ್ಕ ಮಕ್ಕಳಿಗೆ ಈ ಥರ ಸ್ನಾನ ಮಾಡಿಸ್ತಿದ್ರು. ಇದೆಲ್ಲ ಹಳ್ಳಿಗೆ ಹೋದರೆ, ಕೆಲವೊಂದು ಹಳ್ಳಿಗಳಿಗೆ ಹೋದರೆ ಇನ್ನೂ ಈ ಥರ ಎಲ್ಲ ನೋಡ್ಬೋದು. ಇಲ್ಲಿ ನಾಯಿ ಮರಿಗಳಿದೆ. ಈ ಥರ ಅಂತೂ ನೋಡೋದು, ಈ ಥರ ನೋಡೋದಂತೂ ತುಂಬ ರೇರ್ ಆಗಿಬಿಟ್ಟಿದೆ. ಯಾಕಂದರೆ ಈ ಥರ ನಾಯಿ ಮರಿಗಳು ಬೆಂಗಳೂರಲ್ಲಿ ಸಿಗಲ್ಲ, ಮತ್ತು ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಸಿಗೋದು. ಏನಿದ್ರು ನಾಯಿ ಹಿಡಿಯೋರು ಬಂದು ನಾಯಿನ ಎತ್ತಕ್ಕೆ ಹೊಂಟೋಗ್ಬಿಡ್ತಾರೆ ಅಷ್ಟೆ. ಇಲ್ಲಿ ಬಂದು ಮರ ಕಡಿತಿದ್ರೆ, ಆ ಕಾಲದಲ್ಲಿ ಮರ ಕಡಿತಿದ್ರು ಅಂದರೆ ಸೌದೆಯಲ್ಲಿ ಬೆಂಕಿ ಹಚ್ಕೊಂಡು ಊಟ ಮಾಡ್ತಿದ್ರು. ಅಲ್ಲಿ ಆವಾಗಿನ ಟೇಸ್ಟೇ ಬೇರೆ ಗುರು. ಇವಾಗಂತೂ ಗ್ಯಾಸಲ್ಲಿ ಊಟ ಮಾಡ್ತಾರೆ, ಅರ್ಧಕ್ಕರ್ಧ ಟೇಸ್ಟೇ ಹೊಂಟೋಗ್ಬಿಟ್ಟಿರುತ್ತೆ ಅಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಮಗುನ ಮಲಗಿಸಿ ಅಮ್ಮ ಬಂದುಬಿಟ್ಟು ಕೆಲಸ ಮಾಡ್ಕೊತಾರೆ ಅವ್ರ ಕೆಲಸ. ಮತ್ತು ಅವ್ರ ಕೈಯಾರೆ ಏನದು ಬೊಂಬೆಗಳನ್ನ ತಯಾರು ಮಾಡ್ತಿದ್ರು ಆ ಕಾಲದಲ್ಲಿ. ಕೆರೆ ಕಡೆಯಿಂದ ಹೋಗಿ ಆ ಮಣ್ಣನ್ನು ತಗೊಬಂದು, ಜೇಡಿ ಮಣ್ಣನ್ನು ತಗೊಬಂದು ಚೆನ್ನಾಗಿ ತುಳಿದು ಮಡಿಕೆಗಳನ್ನ ಮಾಡ್ತಿದ್ರು. ಅದೆಲ್ಲ ರಿಯಲಿಸ್ಟಿಕ್ ಆಗಿದೆ ಮಡಿಕೆಗಳು, ಇಲ್ಲ ರಿಯಲ್ ಮಡಿಕೆಗಳೇ ಅನಿಸುತ್ತೆ, ರಿಯಲ್ ಮಡಿಕೆಗಳೇ ಅವೆಲ್ಲ. ಇವಾಗಿನ ಸ್ಕೂಲ್ ಅಂತೂ ಹೈಯರ್ ಆ್ಯಂಡ್ ಹೈಯರ್. ಏನೋ ಒಬ್ರಿಗೆ ಒಬ್ರಿಗೆ ಮನೆ ಅಕ್ಕಪಕ್ಕ ಇರೋರಿಗೆ ಕಾಂಪಿಟೇಷನ್ ಇರುತ್ತೆ. ನಾನು ನನ್ನ ಮಗನ ದೊಡ್ಡ ಸ್ಕೂಲ್ಗೆ ಓದಿಸ್ಬೇಕು, ಅವರು ಅವ್ರಿಗಿಂತ ದೊಡ್ಡ ಸ್ಕೂಲ್ಗೆ ಓದಿಸ್ಬೇಕು ಅಂತ. ಹಳೆ ಕಾಲದಲ್ಲಿ ಮನೆಗಳಲ್ಲೇ ಒಂದು ಪಾಠಶಾಲೆ ಥರ ಮಾಡ್ತಿದ್ರು. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ, ಹಾಗಾದರೆ ನೋಡ್ಕೊಂಬರೋಣ ಬನ್ನಿ. ಅಲ್ಲಿದ್ದಾರೆ ಮೇಷ್ಟ್ರು, ಇಲ್ಲೆಲ್ಲ ಮಕ್ಕಳೆಲ್ಲ ಪಾಠ ಕಲಿತವ್ರೆ. ಇಲ್ಲಿ ಬೋರ್ಡ್ ನೋಡಿ, ಬ್ಲ್ಯಾಕ್ ಬೋರ್ಡ್ ಆ ಥರ ಐತೆ. ಇವಾಗೆಲ್ಲ ಬ್ಲ್ಯಾಕ್ ಅಲ್ಲದೆ ಕಲರ್ ಕಲರ್ ಬೋರ್ಡ್ ಬಂದ್ಬಿಟ್ಟೈತೆ. ಗ್ರೀನ್ ಬೋರ್ಡು, ಗ್ರೀನ್ ಬೋರ್ಡು ಮತ್ತು ವೈಟ್ ಬೋರ್ಡು ಎಲ್ಲ ಬಂದ್ಬಿಟ್ಟೈತೆ ಇವಾಗಂತೂ. ಎಲ್ಲ ಹಳ್ಳಿ ಕಟ್ಟೆಲಿ ಯಾವುದಾದ್ರೂ ಒಂದು ಸಭೆ ಸಮಾರಂಭನ ಏನಾದರೂ ಪ್ಲ್ಯಾನ್ ಮಾಡಬೇಕಂದ್ರೆ ಈ ಥರ ಕೂತ್ಕೊಂಡು ಮುಖ್ಯಸ್ಥರ ಹತ್ರ ಕೂತ್ಕೊಂಡು ಅವರ ಏನಂತಾರೆ ಅವ್ರದ್ದೊಂದು ಒಪಿನಿಯನ್ನ ತಿಳ್ಕೊಂಡು ಮಾಡ್ತಿದ್ರು ಏನಾದರೂ ಒಂದು ಶುಭ ಸಮಾರಂಭ ಮಾಡಬೇಕಂದ್ರೆ. ಇಲ್ಲಿ ಒಂದು ಊರಿಗೊಂದು ದೊಡ್ಡ ಬಾವಿ ಇದ್ದೇ ಇರ್ತಿತ್ತು. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಲಗೋರಿ ಅಂತೂ ತುಂಬ ನಿಜವಾಗ್ಲೂ ನೆನಪು ಬಂದ್ಬಿಡ್ತು. ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಲಗೋರಿ ಆಡ್ತಿದ್ದೆ ಈ ಥರ. ಇವಾಗ ಏನಾದರೂ ಆಡೋಕೆ ಹೋದರೆ ಇವನು ಯಾರಲ್ಲೋ ಇಷ್ಟು ದೊಡ್ಡ ಹುಡುಗ ಆಗಿ ಲಗೋರಿ ಆಡೋಕೆ ಹೋಗ್ತಾನಲ್ಲ ಅಂತಾರೆ. ಇದು ಬಂದು ಚಪ್ಪಲಿ ರಿಪೇರಿ ಮಾಡೋರು ಮನೆ. ಅಲ್ಲಿ ಮಾಡ್ತಿದ್ದಾರೆ ನೋಡಿ ಯಜಮಾನ್ರು ಚಪ್ಪಲಿ ರಿಪೇರಿನ. ಇದು ಬಂದು ರಾಜಸ್ಥಾನಿ ಟ್ರೆಡಿಷ್ನಲ್ ಹೌಸ್ ಅಂತಲೇ ಹೇಳ್ಬೋದು. ಇವರೆಲ್ಲ ರಾಜಸ್ಥಾನಿ ಅವರು. ಇಡೀ ಇಂಡಿಯಾದಲ್ಲಿ ಯಾವ್ಯಾವ ಸಂಸ್ಕೃತಿಯ ಮನೆಗಳಿದೆ ಎಲ್ಲನೂ ಇಲ್ಲಿ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ನಾನು ಮುತ್ತತ್ತಿಗೆ ಹೋದಾಗ ಹಂದಿ ನೋಡಿದ್ದೆ, ಮತ್ತು ಇವಾಗಲೇ ನೋಡ್ತಿರೋದು ಹಂದಿ, ಸ್ಟ್ಯಾಚು ಆಗಿರೋ ಹಂದಿ. ಇವಾಗ ಮೇನಾಗಿ ಬಂದ್ವಿ ನಾವು ಎಲ್ಲಿಗೆ, ತೋಟಕ್ಕೆ. ತೋಟದಲ್ಲಿ ಏನೇನು ಬೆಳೆಸ್ತಿದ್ವಿ, ಯಾವ್ಯಾವ ಥರ ಇತ್ತು ಅನ್ನೋದನ್ನ ಇವಾಗ ನೋಡೋಣ ಬನ್ನಿ. ಆವಾಗಲೇ ಒಂದು ಮನೆಗೆ ಒಂದೊಂದು ಎತ್ತಿನ ಗಾಡಿ ಇರುತ್ತೆ ಅಂತ ಹೇಳಿದ್ನಲ್ಲ, ಏನಾದರೂ ಒಂದೊಂದು ಡ್ಯಾಮೇಜ್ ಆಗಿಬಿಟ್ಟಿದ್ರೆ ಈ ಥರ ತೋಟಗಳಲ್ಲಿ ಅವ್ರ ತೋಟಗಳಲ್ಲಿ ಹೊಲಗಳಲ್ಲಿ ಈ ಥರ ಇಟ್ಟಿದ್ರು. ಈ ಥರ ಇಟ್ಟಿದ್ದಾಗ ಚಿಕ್ಕ ಮಕ್ಕಳು ಕೂತ್ಕೊಂಡು ಐಸ್ ಪೈಸ್ ಆಡ್ತಿದ್ರು. ಅಸ್ಲಿ ಇವಾಗ ಸಂತೆಗೆ ಬಂದ್ವಿ ನಾವು. ನಮ್ಮಲ್ಲಿ ಕೆ ಆರ್ ಮಾರ್ಕೆಟ್ ಹೆಂಗೋ ಗಿಜಿ ಬಿಜಿ 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 ಅಂತಿತ್ತು, ಅವಾಗ ಸಂತೆಗಳು ಅಷ್ಟೊಂದು ಗಿಜಿ ಬಿಜಿ ಗಿಜಿ ಬಿಜಿ ಅಂತಿತ್ತು. ಸಂತೆ ಕೆ ಆರ್ ಮಾರ್ಕೆಟೇನು ಅದಕ್ಕಿಂತ ಡಬಲ್ ತ್ರಿಬಲ್ ಆಗಿರ್ತಿದ್ರು. ಎಲ್ಲ ಒಂದು ಐದಾರು ಏನನ್ಬೋದು ಒಂದು 10-15 ಹಳ್ಳಿಗಳಿಗೆ ಒಂದೇ ಒಂದು ಸಂತೆ ಇರ್ತಿತ್ತು. ಆವಾಗ ಹೆಂಗಿದೆ ಆ ಸಂತೆಯಲ್ಲಿ ಏನೇನು ಮಾಡ್ತಿದ್ರು ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡಿ ಯಜಮಾನ್ರು ಹೂಕೋಸ್ನ ಮಾಡ್ತವ್ರೆ, ಹೂಕೋಸು ಮತ್ತು ಸೌತೆಕಾಯಿನ ಮಾಡ್ತವ್ರೆ. ಅಲ್ಲಿ ತೆಂಗಿನಕಾಯಿ, ಆ ಎಲ್ಲ ಅವರವ್ರ ತೋಟಗಳಲ್ಲಿ ಬೆಳೆದಿರೋ ಬೆಳೆಗಳು ಇವೆಲ್ಲ.
ಅವಾಗ ಯಾವ ಥರ ಇತ್ತು ಅಂದರೆ ಸಂತೆ ಬಂದುಬಿಟ್ಟು ವಿನಿಮಯ ಪದ್ಧತಿ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ನಿನ್ನ ಹತ್ರ ಇವಾಗ ಅಕ್ಕಿ ಇದ್ದರೆ ನಾನು ನನ್ನ ಹತ್ರ ಬೇಳೆ ಇರುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇವಾಗ ಆ ಥರ ಪದ್ಧತಿ ಇತ್ತು. ಯಾಕಂದರೆ ಆವಾಗಂತೂ ಇವಾಗ ಆಗಲ್ಲ ಬಿಡಿ ಗುರು, ಎಲ್ಲ ಗಗನಕ್ಕೆ ಏರಿಬಿಟ್ಟಿದೆ ಐಟಮ್ಗಳ ಬೆಲೆ ಎಲ್ಲ. ಯಾಕೆ ಹಂಗಿತ್ತು ಅಂದರೆ ಅವ್ರವ್ರ ತೋಟದಲ್ಲೇ ಬೆಳ್ಕೊಂಡಿದ್ದಲ್ವಾ, ಅವರಿಗೆ ಅದ್ರ ಬೆಲೆ ಏನಂತ ಗೊತ್ತಾಗ್ತಿತ್ತು, ಹಂಗೆ ಮಾಡ್ಕೊಂಡು ಹೋಗ್ತಿದ್ರು. ಇವಾಗೆಲ್ಲ ಎಲ್ಲ ಟ್ಯಾಕ್ಸ್ ಹಾಕ್ಬಿಡ್ತಾರೆ ತಲೆ ಮೇಲೆ. ಜಟ್ಕಾ ಗಡಿ ರೈಡು ಇದೆ, ನೀವು ಅಕಸ್ಮಾತ್ ಏನಾದರೂ ಜಟ್ಕಾ ಗಡಿ ರೈಡಿಗೆ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗ್ಬೋದು. ಮತ್ತು ಇಲ್ಲಿ ನಿಮ್ಗೇನಾದರೂ ಸುಸ್ತಾಗಿದ್ದರೆ ಇಲ್ಲಿ ಹೋಟಲ್ ಇದೆ, ಹೋಟಲಲ್ಲಿ ಊಟ ಎಲ್ಲ ಮಾಡ್ಕೊಂಡಿರ್ಬೋದು. ಗುರು ಇದು ಇವತ್ತಿನ ರಂಗೋಲಿ ಗಾರ್ಡನ್ನ ವಿಡಿಯೋ ಆಗಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.